ಸೊ ನಿಮ್ಮ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಇನ್ ಮುಂದೆ ಇರೋದಿಲ್ವಾ SSLC ಬೋರ್ಡ್? ಸೊ ಈಗ SSLC ಬೋರ್ಡ್ ಅಂತ ಏನಿದೆ ಪ್ರತ್ಯೇಕವಾಗಿ ಅದು ಇನ್ ಮುಂದೆ ಇರೋದಿಲ್ವಾ? ಇನ್ ಮುಂದೆ SSLCಯ ಪಬ್ಲಿಕ್ ಪರೀಕ್ಷೆಗಳು ಇರೋದಿಲ್ವಾ? ಅದೇ PU ವಿಚಾರವಾಗಿ ಕೂಡ PUC ಪರೀಕ್ಷಾ ಮಂಡಳಿ ಇರುತ್ತಾ ಇರೋದಿಲ್ವಾ? ಇನ್ ಮುಂದೆ ಯಾವ ರೀತಿ ಬದಲಾವಣೆ ಆಗ್ಬೋದು ಅಂತ ಕೇಂದ್ರದ ಮಾದರಿಯಲ್ಲಿ ಹೊಸ ಪರೀಕ್ಷಾ ಮಂಡಳಿ ಬರುವಂತಹ ಸಾಧ್ಯತೆ ಇದೆ. ಸೊ ಹಾಗಿದ್ರೆ ಹೇಗಿರುತ್ತೆ ಹೊಸ ಪರೀಕ್ಷಾ ವ್ಯವಸ್ಥೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾ ಇದೆ. ಸೊ ಇನ್ ಮುಂದೆ SSLC ಬೋರ್ಡ್ ಅಂತ ಪ್ರತ್ಯೇಕ ಬೋರ್ಡ್ ಇರೋದಿಲ್ಲ. ಹೊಸ ಪರೀಕ್ಷಾ ಬೋರ್ಡ್ನ ವ್ಯವಸ್ಥೆ ಹೀಗಿರುತ್ತೆ. SSLCಗಾಗಿ ಪ್ರತ್ಯೇಕ ಬೋರ್ಡ್ ಅಂತ ಹೇಳಿ ಇನ್ ಮುಂದೆ ಇರೋದಿಲ್ಲ. PUC ಬೋರ್ಡ್ ಜೊತೆ SSLC ಬೋರ್ಡ್ ವಿಲೀನ ಆಗುತ್ತೆ. PUC ಬೋರ್ಡ್ ಏನಿದೆ ಅದರ ಜೊತೆಗೇನೆ SSLC ಬೋರ್ಡ್ ಕೂಡ ವಿಲೀನ ಆಗುತ್ತೆ. ಸೊ ಎರಡು ಬೋರ್ಡ್ಗಳನ್ನ ವಿಲೀನ ಮಾಡಿ ಹೈಯರ್ ಸೆಕೆಂಡರಿ ಬೋರ್ಡ್ ಅನ್ನ ಸ್ಥಾಪನೆ ಮಾಡ್ತಾರೆ. SSLC ಮತ್ತು PUC ಬೋರ್ಡ್ಗಳು ವಿಲೀನ ಆಗುತ್ತೆ. ಅದಾದ ಬಳಿಕ ಒಂದು ನಿರ್ಮಾಣ ಆಗುತ್ತೆ. CBSE ಮಾದರಿಯಲ್ಲಿ ರಾಜ್ಯದಲ್ಲೂ ಕೂಡ ಒಂದೇ ಮಂಡಳಿ ಸ್ಥಾಪನೆಯಾಗುತ್ತೆ. SSLC ಮತ್ತು PUC ಎರಡನ್ನು ಸೇರಿಸಿ ಎಲ್ಲ ಪರೀಕ್ಷೆಗಳು ಒಂದೇ ಮಂಡಳಿಯ ಅಡಿಯಲ್ಲಿ ನಡೆಸೋಕೆ ತೀರ್ಮಾನವನ್ನು ಈಗ ಕೈಗೊಂಡಿದ್ದಾರೆ. 9ರಿಂದ 12ನೇ ತರಗತಿವರೆಗೆ ಹೈಯರ್ ಪ್ರೈಮರಿ ತರಗತಿಗಳು ಮಾರ್ಪಾಡಾಗುತ್ತೆ. ಫ್ರಮ್ 9th to 2nd PUC ಅಂಕಪಟ್ಟಿ ಪರೀಕ್ಷಾ ವ್ಯವಸ್ಥೆ ಸೇರಿದಂತೆ ಎಲ್ಲ ಕೆಲಸವೂ ಕೂಡ ಈ ಮಂಡಳಿಯದ್ದೇ ಆಗಿರುತ್ತೆ. ಸೊ ಹೊಸ ಪರೀಕ್ಷಾ ಬೋರ್ಡ್ನ ವ್ಯವಸ್ಥೆ ಹೀಗಿರುತ್ತೆ ರಾಜ್ಯದಲ್ಲಿ. ಇನ್ನು SSLC ಎಕ್ಸಾಮ್ ಅನ್ನ ನಡೆಸೋಕೆ ಎರಡು ಆಯ್ಕೆ ಇದೆ. ಪಬ್ಲಿಕ್ ಪರೀಕ್ಷೆ ಇರಲ್ವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಒಂದು, SSLCಗೆ ಪಬ್ಲಿಕ್ ಪರೀಕ್ಷೆಯನ್ನ ಕೈಬಿಡೋದು. ಅದು ಮೊದಲನೇ ಆಯ್ಕೆ. ಪಬ್ಲಿಕ್ ಎಕ್ಸಾಮ್ಸ್ ಏನಿದೆ ಸದ್ಯ SSLCಗೆ ಅದನ್ನ ಕೈಬಿಡೋದು. ದ್ವಿತೀಯ PUCಗೆ ಮಾತ್ರ ಪಬ್ಲಿಕ್ ಪರೀಕ್ಷೆಯನ್ನ ನಡೆಸೋದು ಅನ್ನುವಂಥದ್ದು ಮೊದಲನೇ ಆಯ್ಕೆ ಇದೆ. ಎರಡನೇ ಆಯ್ಕೆ ಏನು ಅಂತ ನೋಡಿದ್ರೆ SSLCಗೆ ಎಂದಿನಂತೆ ಪಬ್ಲಿಕ್ ಪರೀಕ್ಷೆಯನ್ನ ನಡೆಸ್ಕೊಂಡು ಹೋಗೋದು, ಹೈಯರ್ ಸೆಕೆಂಡರಿ ಬೋರ್ಡ್ ಅಡಿಯೇ ಫಲಿತಾಂಶವನ್ನು ನೀಡೋದು. ಸೊ ಈ ರೀತಿ ಎರಡು ಆಯ್ಕೆಗಳು ಸದ್ಯ ಇದೆ. ನೋಡಬೇಕು ಹೇಗೆ ಅಂತ. ಚರ್ಚೆ ಬಳಿಕ ಯಾವ ಮಾದರಿ ಅನ್ನುವಂಥದ್ದು ಫೈನಲ್ ಆಗಬೇಕಿದೆ. CBSE ಥರನೇ ಏಕಕಾಲಕ್ಕೆ SSLC PUC ಪರೀಕ್ಷೆಯ ರಿಸಲ್ಟ್ಗಳು ಬರೋ ರೀತಿಯಲ್ಲಿದೆ. ಇದು ಚರ್ಚೆಯಲ್ಲಿದೆ, ಅದಾದ ಬಳಿಕ ಫೈನಲ್ ಆಗುತ್ತೆ.